ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅನೇಕ ಮಂದಿಗೆ ಯಾವ ಯಾವ ಪಕ್ಷಿಗಳು ನಮಗೆ ಎದುರಾದರೆ ಅಥವಾ ನಮ್ಮ ಮನೆಗಳಿಗೆ ಬಂದರೆ ಅದು ಶುಭ ಸೂಚಕವ ಅಥವಾ ಹಾನಿಕಾರಕವ ಗೊತ್ತಿರುವುದಿಲ್ಲ. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಮನೆಯೊಳಗೆ ಪಕ್ಷಿಗಳು ಬಂದರೆ ಒಳ್ಳೆಯದಾಗುತ್ತದೆ, ಅದೊಂದು ಶುಭ ಸೂಚನೆ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳನ್ನು ಗಳಿಸುತ್ತೀರಾ. ಇನ್ನು ನೀವು ಪ್ರಯಾಣಿಸಬೇಕಾದರೆ ಕೆಲವು ಪಕ್ಷಿಗಳು ನಿಮಗೆ ಎದುರಾದರೆ ಅವು ಎಂತಹ ಸಂಕೇತಗಳನ್ನು ಕೊಡುತ್ತವೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಹಳ ಮಂದಿ ಇವುಗಳನ್ನು ಮೂಢನಂಬಿಕೆಗಳೆಂದು ತಳ್ಳಿಹಾಕುತ್ತಿರುತ್ತಾರೆ. ಆದರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿಯೂ ಇವುಗಳ ಬಗ್ಗೆ ಉಲ್ಲೇಖವಿದ್ದು ನಮ್ಮ ಹಿರಿಯರು ಆ ಕಾಲದಿಂದಲೂ ಇವುಗಳನ್ನು ನಂಬುತ್ತಿದ್ದಾರೆ, ಹಾಗೆಯೇ ಪಾಲಿಸುತ್ತಿದ್ದಾರೆ. ಅವರು ಏನೇ ಮಾಡಿದರೂ ಕೂಡ ಅದರ ಹಿಂದೆ ಯಾವುದೋ ಒಂದು ಆಂತರ್ಯ ಅಡಗಿರುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಅವು ಮನುಷ್ಯರಿಗೆ ಸಹಾಯವಾಗುತ್ತದೆ. ಆದ್ದರಿಂದ ನಾವು ಕೂಡ ಇವುಗಳನ್ನು ಪಾಲಿಸುತ್ತೇವೆ. ಯಾವ ಯಾವ ಪಕ್ಷಿಗಳು ನಮ್ಮ ಮನೆಯೊಳಗೆ ಬಂದರೆ ಶುಭ ಅಥವಾ ಅಶುಭ ಫಲಗಳನ್ನು ಸೂಚಿಸುತ್ತವೆ? ಹಾಗೆಯೇ ಕೆಲವು ಇನ್ಸೆಕ್ಟ್ಗಳು ಅಂದರೆ ಕೀಟಗಳು ಆಗಾಗ್ಗೆ ನಮ್ಮ ಮನೆಗಳಲ್ಲಿ ಕಾಣಿಸುತ್ತಿದ್ದರೆ ಅದು ಒಳ್ಳೆಯ ಶುಭ ಸೂಚನೆಯ ಅಥವಾ ಹಾನಿಕಾರಕವ ಎಂದು ಬಹಳ ಮಂದಿಗೆ ಅನೇಕ ರೀತಿಯ ಸಂದೇಹಗಳು ಬರುತ್ತಿರುತ್ತವೆ. ಅವುಗಳಲ್ಲಿ ಕೆಲವೊಂದನ್ನು ಒಂದೊಂದಾಗಿ ಈಗ ತಿಳಿಯೋಣ. ಮೊದಲನೆಯದಾಗಿ ಗುಬ್ಬಚ್ಚಿಗಳು. ಈ ಗುಬ್ಬಚ್ಚಿಗಳು ಪದೇ ಪದೇ ಮನೆಯೊಳಗೆ ಬರುತ್ತಿದ್ದರೆ ಇದೊಂದು ಶುಭ ಸೂಚನೆ. ನಿಮಗೆ ಲಕ್ಷ್ಮೀ ಕಟಾಕ್ಷವು ಲಭಿಸುತ್ತದೆಂದು ಅರ್ಥ. ಒಂದು ವೇಳೆ ನಿಮ್ಮ ಬಳಿ ಆಲ್ರೆಡಿ ಬೇಕಾದಷ್ಟು ಹಣವಿದ್ದರೂ ಕೂಡ ಅದು ಮತ್ತಷ್ಟು ಬೆಳೆಯುತ್ತದೆಂದು ಅರ್ಥ. ಒಂದು ಗುಬ್ಬಚ್ಚಿ ಬಂದರೆ ಈ ಅರ್ಥ. ಅದೇ ಜೋಡಿಯಾಗಿ ಅಂದರೆ ಎರಡು ಗುಬ್ಬಚ್ಚಿಗಳು ಒಂದೇ ಬಾರಿ ನಿಮ್ಮ ಮನೆಯೊಳಗಡೆ ಬಂದರೆ ಆದಷ್ಟು ಬೇಗ ಆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆಂದು ಮತ್ತು ಆ ಮನೆಯಲ್ಲಿ ಮದುವೆಯಾಗಬೇಕಾದವರು ಇದ್ದರೆ ಬೇಗ ವಿವಾಹವು ಕೂಡಿ ಬರುತ್ತದೆಂದು ಅರ್ಥ. ಹಾಗೆಯೇ ನೂತನ ದಂಪತಿಗಳು ಆ ಮನೆಯಲ್ಲಿದ್ದರೆ ಅವರಿಗೆ ಸಂತಾನ ಯೋಗವು ಸಿದ್ಧಿಸುತ್ತದೆಂದು ಅರ್ಥ. ಸೊ ಗುಬ್ಬಚ್ಚಿಗಳು ಮನೆಯೊಳಗಡೆ ಬಂದರೆ ಬಹಳ ಒಳ್ಳೆಯದು. ಇನ್ನೂ ನಿಮಗೆ ಅನುಕೂಲವಿದ್ದರೆ, ಸಾಧ್ಯವಾದರೆ ನಿಮ್ಮ ಮನೆಯ ಬಳಿ ಅವುಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸುವ ಪ್ರಯತ್ನ ಮಾಡಿ. ಇದು ತುಂಬಾ ಒಳ್ಳೆಯ ಕೆಲಸ. ಎರಡನೆಯದು ಕಾಗೆ. ನಮ್ಮಲ್ಲಿ ಅನೇಕ ಮಂದಿ ಈ ಕಾಗೆಯನ್ನು ನೋಡಿದರೆ ಇಲ್ಲಸಲ್ಲದ ಅನುಮಾನಗಳು ಅವರ ಮನಸ್ಸಲ್ಲಿ ಸುಳಿದಾಡುತ್ತಿರುತ್ತವೆ. ಕಾಗೆ ಮನೆಗೆ ಬಂದು ಬಿಟ್ಟಿತ್ತು, ಇದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಭಯಭೀತರಾಗುವುದೂ ಉಂಟು. ಆದರೆ ಕಾಗೆಯನ್ನು ನಮ್ಮ ಪಿತೃದೇವತೆಯರ ಸ್ವರೂಪವೆಂದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಹಾಗೆಯೇ ಈ ವಿಷಯ ನಮ್ಮೆಲ್ಲರಿಗೂ ತಿಳಿದಿರುವುದೇ. ಕಾಗೆಗಳು ಪದೇ ಪದೇ ನಿಮ್ಮ ಮನೆಗೆ ಬರುತ್ತಿದ್ದರೆ ನಿಮ್ಮ ಪಿತೃದೇವರುಗಳು ನಿಮ್ಮನ್ನು ನೋಡಿ ಆನಂದ ಪಡುತ್ತಿದ್ದಾರೆಂದು ಅರ್ಥ. ಆದರೆ ನೀವು ಎಲ್ಲಿಗಾದರೂ ಪ್ರಯಾಣಿಸಬೇಕಾದರೆ ಕಾಗೆ ಎದುರಿಗೆ ಬರುವುದಾಗಲಿ ಅಥವಾ ನಿಮ್ಮ ತಲೆಯನ್ನು ಸ್ಪರ್ಶಿಸಿ ಹೋಗಿದೆ ಎಂದರೆ ಅದು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದೆ ಎಂದರ್ಥ. ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಯಾವುದಾದರೂ ಕೆಡುಕಾಗಬಹುದು ಎಂದು ನಿಮ್ಮ ಪಿತೃದೇವರುಗಳು ನಿಮಗೆ ಸೂಚಿಸುತ್ತಿದ್ದಾರೆಂದು ಅರ್ಥ. ಆದ್ದರಿಂದ ನೀವು ಭಯಪಡದೆ ಮುಂಚೆಯೇ ನಿಮಗೆ ಈ ಸೂಚನೆ ಸಿಕ್ಕಿರುವುದರಿಂದ ನಿಮ್ಮ ಪ್ರಯಾಣವನ್ನು ಅಥವಾ ಕೈಗೊಂಡಂತಹ ಕಾರ್ಯವನ್ನು ನಿಲ್ಲಿಸುವುದು ಒಳ್ಳೆಯದು. ಇಲ್ಲವಾದರೆ ಬಹಳ ಜಾಗ್ರತೆಯಿಂದ ಜಾಣ್ಮೆಯಿಂದ ಮುನ್ನಡೆಯಬೇಕು. ಮೂರನೆಯದಾಗಿ ಗೂಬೆ. ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಮಂದಿ ಈ ಗೂಬೆಯನ್ನು ನೋಡಿದರೇನೆ ಭಯಬೀಳುತ್ತಿರುತ್ತಾರೆ. ಅದು ನೋಡುವುದಕ್ಕೆ ವಿಚಿತ್ರವಾಗಿರುತ್ತದೆ, ಯಾರೂ ಕೂಡ ಅದನ್ನು ನೋಡಲು ಇಷ್ಟಪಡುವುದಿಲ್ಲ. ಆದರೆ ಅದೇ ಗೂಬೆಯು ನಿಮ್ಮ ಮನೆಯೊಳಗೆ ಪ್ರವೇಶಿಸಿದರೆ ನೀವು ಬಹಳ ಅದೃಷ್ಟವಂತರು. ಇದೇನಿದು, ವಿರುದ್ಧವಾಗಿ ಹೇಳುತ್ತಿದ್ದಾರಲ್ಲ ಎಂದುಕೊಳ್ಳುತ್ತಿದ್ದೀರಾ? ಹೌದು ಸ್ನೇಹಿತರೆ, ನಮ್ಮಲ್ಲಿ ಬಹಳ ಮಂದಿಗೆ ತಿಳಿಯದ ವಿಷಯವೆಂದರೆ ಈ ಗೂಬೆಯು ತಾಯಿ ಲಕ್ಷ್ಮೀದೇವಿಯ ವಾಹನ. ಸೊ ಲಕ್ಷ್ಮೀದೇವಿಯ ವಾಹನವೇ ಸ್ವತಃ ನಿಮ್ಮ ಮನೆಗೆ ಬಂದಿದೆ ಎಂದರೆ ಅದಕ್ಕಿಂತಲೂ ಅದೃಷ್ಟ ಏನಿರುತ್ತದೆ? ನಿಮಗೆ ಲಕ್ಷ್ಮೀ ಕಟಾಕ್ಷವು ಸಿದ್ಧಿಸುತ್ತಿದೆ ಎಂದರ್ಥ. ಸ್ನೇಹಿತರೆ, ನೀವು ನೋಡಿಯೇ ಇರುತ್ತೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಗೌರವಾನ್ವಿತರು ಮತ್ತು ವಿಐಪಿಗಳು ಎಲ್ಲಿಗಾದರೂ ಸಾಧಾರಣ ಸ್ಥಳಗಳಿಗೆ ಬರುತ್ತಿದ್ದಾರೆಂದರೆ ಅವರಿಗಿಂತಲೂ ಮೊದಲೇ ಅವರ ಹಿತೈಷಿಗಳು ಅಥವಾ ಅವರ ಕೆಲಸಗಾರರು ಆ ಸ್ಥಳಕ್ಕೆ ಬಂದು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲವೂ ಸರಿಯಾಗಿದೆಯಾ ಎಂದು ನೋಡಿ ಹೋಗುತ್ತಾರೆ. ಆ ನಂತರವಷ್ಟೇ ಆ ಹಿರಿಯರು ಬರುತ್ತಾರೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಗೂಬೆ ಮುಂಚೆಯೇ ಬಂದು ಎಲ್ಲವನ್ನೂ ಪರಿಶೀಲಿಸುತ್ತದೆ. ಆ ನಂತರ ತಾಯಿ ಲಕ್ಷ್ಮೀದೇವಿಯು ಪ್ರವೇಶಿಸುತ್ತಾಳೆ. ಲಕ್ಷ್ಮೀ ಕಟಾಕ್ಷವು ನಿಮ್ಮ ಕುಟುಂಬಕ್ಕೆ ಆದಷ್ಟು ಬೇಗ ಲಭಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕೆಂದು ಪಂಡಿತರು ಹೇಳುತ್ತಿದ್ದಾರೆ. ನಾಲ್ಕನೆಯದಾಗಿ ಹಾವು. ಹಾವು ಮನೆಯೊಳಗೆ ಪ್ರವೇಶಿಸಿದರೆ ಅದು ಅಶುಭ.
ಆ ಮನೆಯ ಕುಟುಂಬ ಸದಸ್ಯರಿಗೆ ಮಾನಸಿಕ ವ್ಯಥೆ ಮತ್ತು ವೇದನೆ ಶುರುವಾಗುತ್ತದೆಂದು ಅರ್ಥ. ಅವರು ಅಶಾಂತಿಗೆ ಗುರಿಯಾಗುತ್ತಾರೆ. ಅವರು ಯಾವ ಕಾರ್ಯ ಕೈಗೊಂಡರೂ ಕೂಡ ಅದು ಕೈಗೂಡುವುದಿಲ್ಲ. ಆದ್ದರಿಂದಲೇ ಈ ವಿಷಯದಲ್ಲಿ ಆದಷ್ಟು ಜಾಗ್ರತೆಯಿಂದಿರಬೇಕು. ಹಾವುಗಳು ಮೊದಲೇ ವಿಷಕಾರಿ ಜಂತುಗಳಾದ್ದರಿಂದ ಅವುಗಳು ಮನೆಯೊಳಗಡೆ ಬರದಿರುವ ಹಾಗೆ ಆದಷ್ಟು ಜಾಗ್ರತೆ ವಹಿಸಬೇಕು. ಐದನೆಯದು ಕಣಜಗಳು. ಕಣಜಗಳು ಮನೆಯೊಳಗಡೆ ಪ್ರವೇಶಿಸುವುದು ಒಳ್ಳೆಯ ಸೂಚನೆ. ಕೆಲಸದಲ್ಲಿ ಬಡ್ತಿ ಸಿಗುವ ಅವಕಾಶಗಳು ಬರುತ್ತವೆ. ಇವುಗಳನ್ನು ಲಕ್ಷ್ಮೀದೇವಿಯ ಸೇವಕರೆಂದು ಹೇಳಲಾಗುತ್ತದೆ. ಇವು ನಮ್ಮ ಮನೆಗಳಲ್ಲಿ ಕಿಟಕಿಗಳ ಬಳಿ, ಬಾಗಿಲ ಬಳಿ ಗೂಡು ಕಟ್ಟುತ್ತಿರುತ್ತವೆ. ನಮಗೆ ತಿಳಿಯದೆ ಬಹಳ ಮಂದಿ ಆ ಗೂಡುಗಳನ್ನು ಕಿತ್ತು ಬಿಸಾಡುತ್ತಾರೆ. ಆದರೆ ಹಾಗೆ ಮಾಡಬಾರದು. ಹೀಗೆ ಅವು ಮನೆಗಳಲ್ಲಿ ಗೂಡು ಕಟ್ಟುವುದು ಬಹಳ ಒಳ್ಳೆಯದೆಂದು, ದೊಡ್ಡ ಮೊತ್ತದಲ್ಲಿ ಹಣವು ಬರುತ್ತದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಆ ಗೂಡು ಕಟ್ಟಿ ಅದರಲ್ಲಿ ಕಣಜ ಹುಳಗಳೆಲ್ಲಾ ಹೊರಟು ಹೋದ ಮೇಲೆ ಖಾಲಿ ಗೂಡಿಗೆ ಸ್ವಲ್ಪ ನೀರನ್ನು ಹಾಕಿ ಆ ಮಣ್ಣನ್ನು ನಿಮ್ಮ ಹಣೆಗೆ ಇಟ್ಟುಕೊಳ್ಳುವುದರಿಂದ ದೃಷ್ಟಿದೋಷಗಳಿದ್ದರೆ ತೊಲಗಿ ಹೋಗುತ್ತವೆಂದು ಕೂಡ ಹೇಳುತ್ತಾರೆ. ಆರನೆಯದು ಹಲ್ಲಿ. ಸ್ನೇಹಿತರೆ, ಹಲ್ಲಿಗಳಿಲ್ಲದ ಮನೆಗಳೇ ಇರುವುದಿಲ್ಲ ಎಂದು ಹೇಳಬಹುದು. ಪ್ರತಿ ಮನೆಗಳಲ್ಲಿಯೂ ಕೂಡ ಸರ್ವೇ ಸಾಮಾನ್ಯವಾಗಿ ಈ ಹಲ್ಲಿಗಳಿರುತ್ತವೆ. ಈ ಹಲ್ಲಿಗಳನ್ನು ಕೂಡ ಶಾಸ್ತ್ರೀಯವಾಗಿ ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಮಾನವ ಸ್ನೇಹಿ ಎಂದು ಹೇಳುತ್ತಾರೆ. ಮನೆಯ ಗೋಡೆಗಳ ಮೇಲೆ ಅತಿ ಸಣ್ಣ ಸಣ್ಣ ಕೀಟಗಳು ಮತ್ತು ಇರುವೆಗಳಿದ್ದರೆ ಇವು ತಿಂದು ಹಾಕುತ್ತವೆ. ಸ್ನೇಹಿತರೆ, ನಾವು ಯಾವುದಾದರೂ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದರೆ ಅಥವಾ ಪ್ರಯಾಣಕ್ಕೆ ಹೋಗಬೇಕಾದರೆ ಈ ಹಲ್ಲಿಗಳು ಶಬ್ದ ಮಾಡಿದರೆ ಅದು ಬಹಳ ಶುಭ ಸೂಚನೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಏಳನೆಯದು ಮಿಡತೆ. ಇವು ಹೆಚ್ಚಾಗಿ ಹೊಲಗದ್ದೆಗಳಲ್ಲಿ ಇರುತ್ತವೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಹುಲ್ಲುಗಾವಲುಗಳಲ್ಲಿ ಕಾಣಿಸುತ್ತಿರುತ್ತವೆ. ಇವು ಸಂಜೆ ಸಮಯದಲ್ಲಿ ನಮ್ಮ ಮನೆಗಳಿಗೆ ಪ್ರವೇಶಿಸಿದರೆ ಅದು ಬಹಳ ಶುಭ ಸೂಚನೆ. ಇವು ನೋಡುವುದಕ್ಕೆ ಹಸಿರಾಗಿರುತ್ತವೆ. ಹೊಲಗದ್ದೆಗಳಿಗೆ ಇವುಗಳಿಂದ ಹಾನಿಯನ್ನುತ್ತಾರೆ. ಆದರೆ ಇವು ನಮ್ಮ ಮನೆಯೊಳಗಡೆ ಬಂದರೆ ಅದೃಷ್ಟ ಕೂಡಿ ಬರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಎಂಟನೆಯದು ಚಿಟ್ಟೆಗಳು. ಈ ಚಿಟ್ಟೆಗಳು ಹೆಚ್ಚಾಗಿ ಹೂವುಗಳಿರುವ ಪ್ರದೇಶಗಳಲ್ಲಿ ಇರುತ್ತವೆ. ಸಾಮಾನ್ಯವಾಗಿ ಅಲ್ಲಿ ಸುವಾಸನೆ ಬೀರುತ್ತಿರುತ್ತದೆ. ಒಂದೊಳ್ಳೆಯ ಆಹ್ಲಾದಕರವಾದ ವಾತಾವರಣ ಅಲ್ಲಿರುತ್ತದೆ. ಆದ್ದರಿಂದಲೇ ಚಿಟ್ಟೆಗಳು ಅಲ್ಲಿರುತ್ತವೆ. ಅದೇ ಚಿಟ್ಟೆಗಳು ನಮ್ಮ ಮನೆಯೊಳಗಡೆ ಬಂದರೆ ಅಂತಹುದೇ ವಾತಾವರಣ ಮನೆಯಲ್ಲಿದೆ ಎಂದರ್ಥ. ಹೀಗೆ ಈ ಚಿಟ್ಟೆಗಳು ಮನೆಯೊಳಗಡೆ ಬರುವುದರಿಂದ ಬಹಳ ಅಂದರೆ ಬಹಳ ಶುಭ ಸೂಚಕ. ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರುತ್ತವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಆದಷ್ಟು ಬೇಗ ನಿವಾರಣೆಯಾಗುತ್ತದೆ ಎಂದು ಸೂಚಿಸುತ್ತದೆ. ಕೊನೆಯದಾಗಿ ಚೇಳು. ಕೆಲವೊಂದು ಮನೆಗಳಲ್ಲಿ ಆಗಾಗ ಈ ಚೇಳುಗಳು ಕಾಣಿಸಿಬಿಡುತ್ತವೆ. ಇವು ಮನೆಗಳಲ್ಲಿ ಕಾಣಿಸುವುದು ಒಳ್ಳೆಯದಲ್ಲ. ಇದೊಂದು ಅಶುಭ ಸೂಚನೆ. ಇವು ಹೆಚ್ಚಾಗಿ ತೇವಾಂಶ ಮತ್ತು ಅಶುಭ್ರತೆ ಇರುವ ಕಡೆ ಕಾಣಿಸುತ್ತವೆ. ಯಾವ ಜಾಗದಲ್ಲಿ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಇರುತ್ತವೋ ಅಲ್ಲಿ ಇವು ಬರುವ ಅವಕಾಶಗಳಿರುತ್ತವೆ. ಇಂತಹ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹವಿರುವುದಿಲ್ಲ. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಕೈಗೊಂಡ ಕೆಲಸ ಕಾರ್ಯಗಳು ಅರ್ಧದಲ್ಲಿ ನಿಂತು ಹೋಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಅವುಗಳು ಬರುವಿಕೆಗೆ ಅವಕಾಶ ಮಾಡಿಕೊಡದೆ ಮನೆಯ ಮೂಲೆ ಮೂಲೆಯನ್ನು ಆದಷ್ಟು ಶುಭ್ರವಾಗಿಟ್ಟುಕೊಳ್ಳುವುದು ಉತ್ತಮ. ಇದು ಶುಭವೋ ಅಥವಾ ಅಶುಭವೋ ಎಂಬುದನ್ನು ಪಕ್ಕದಲ್ಲಿರಿಸಿದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಹಾಗೆಯೇ ವಯಸ್ಸಾದ ಹಿರಿಯರು ಕೂಡ ಇರುತ್ತಾರೆ. ಈ ಕೀಟಗಳು ವಿಷಕಾರಿಯಾಗಿರುವುದರಿಂದ ಆದಷ್ಟು ಜಾಗ್ರತೆ ವಹಿಸಬೇಕು ಮತ್ತು ಎಚ್ಚರ ವಹಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.